ಊಟನೂ ಮಾಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಆಗಲ್ಲ ಚಿಕ್ಕಮ್ಮ, ಆಗಲ್ಲ ತಿಂದೆ. ಉಪವಾಸ ಏನಿಲ್ಲ, ಈಗ ಹಸಿವಿಲ್ಲ ಅಷ್ಟೇ. ನಾನು ಫೈಲ್ ತಂದು ಕೊಡ್ತೀನಿ, ನೀವು ಫಡ್ನಾವಿಸ್ ಅವ್ರ ಆಫೀಸಿಗೆ ತಲುಪಿಸ್ಬಿಡಿ. ನಾನು ಕೋರ್ಟ್ಗೆ ಹೋಗ್ಬೇಕು, ಒಂದು ಹಿಯರಿಂಗ್ ಇದೆ. ಸರಿ, ಇವಾಗ ಹೇಗಿದ್ರು ಬೇಕಾದಷ್ಟು ಟೈಮ್ ಇದೆಯಲ್ಲ, ನಿಮ್ಮ ರೆಸಿಗ್ನೇಷನ್ ಬಗ್ಗೆ ಡೀಟೇಲ್ ಆಗಿ ಹೇಳಿ. ಇದರಲ್ಲಿ ವಿವರವಾಗಿ ಹೇಳೋದೇನಿದೆ, ನಾನು ರಾಜೀನಾಮೆ ಕೊಟ್ಟೆ ಅಷ್ಟೇ, ಮಿಕ್ಕಿದ ವಿವರ ಎಲ್ಲ ಅದರಲ್ಲೇ ಬರೆದಿದ್ದೀನಲ್ಲ. ನಾಳೆಯಿಂದ ನನ್ನ ಕಚೇರಿ ಕೆಲಸದಿಂದ ಬಿಟ್ಟು ಕಳಿಸಿದ್ರೆ ಸಾಕು. ಒಂದೇ ದಿನದಲ್ಲಿ ಅದು ಯಾವ ಆಫೀಸಲ್ಲಿ ರಿಲೀವ್ ಮಾಡ್ತಾರೆ, ಹಾಗೆಲ್ಲ ಅಷ್ಟು ಬೇಗ ರಿಲೀವ್ ಮಾಡೋಕ್ಕಾಗುತ್ತಾ? ಆದರೂ ನೀವು ನಮ್ಮವರೇ ಅಲ್ವಾ, ಬೇಕಿದ್ರೆ ರಿಲೀವ್ ಮಾಡೋಣ ಬಿಡಿ. ಇಲ್ಲ, ನಾನು ನಿಮ್ಮವಳು ಅನ್ನೋ ಕಾರಣಕ್ಕೆ ನೀವು ನನ್ನ ಬಿಟ್ಟು ಕಳಿಸೋದೇನು ಬೇಕಾಗಲ್ಲ. ಹೇಗಿದ್ರು ನಾನು ಶಿಷ್ಯವೃತ್ತಿ ಮಾಡ್ತಿದ್ದವಳಲ್ವಾ, ಖಾಯಂ ಏನು ಆಗಿರಲಿಲ್ಲ, ಹಾಗಾಗಿ ಏನು ತೊಂದರೆ ಆಗಲ್ಲ. ಒಂದೇ ದಿನದಲ್ಲಿ ನೀವು ನನ್ನ ಬಿಟ್ಟು ಕಳಿಸ್ಬೋದು, ಏನು ತೊಂದರೆ ಆಗಲ್ಲ. ಪರವಾಗಿಲ್ಲ ರೀ, ತಿಳ್ಕೊಂಡಿದ್ರ? ನೀವು ಜಾಬಲ್ಲೇ ಇರೋ ಹಾಗಿದ್ದಿದ್ರೆ ಕೋರ್ಟಿಗೆ ನಾನು ನಿಮ್ಮನ್ನೇ ಕಳಿಸಿರ್ತಿದ್ದೆ. ಆದ್ರೆ ಏನ್ ಮಾಡೋದು, ಗಂಡ ಹೆಂಡತಿ ಮಧ್ಯೆ ಆಗದೆ ಇದ್ರೆ ಕಂಟಿನ್ಯೂ ಮಾಡಕ್ ಆಗಲ್ವಲ್ಲ ಪಾಪ. ಮತ್ತೇನಾದ್ರೂ ಕೇಳ್ಬೇಕಿತ್ತ ಚಿಕ್ಕಮ್ಮ? ನಂಗೆ ನಿಜವಾಗ್ಲೂ ಹಸಿವಿಲ್ಲ. ಹಾಗಲ್ಲ, ನನ್ನ ಹತ್ರ ಏನೋ ಕೇಳಬೇಕಿತ್ತು, ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೇಳಿ ಪರವಾಗಿಲ್ಲ, ನನ್ನ ಹತ್ರ ಏನು ಸಂಕೋಚ? ಹಾಗಲ್ಲಪ್ಪ, ನಾವು ದೊಡ್ಡವರು, ತುಂಬ ಬಲವಂತ ಮಾಡಬಾರ್ದು, ತಲೆ ಮೇಲೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ. ಆದರೂ ಹೇಳಲೇ ಇಲ್ಲ ಅಂತ ಆಗಬಾರ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಇರೋ ಶಾಸ್ತ್ರ ಎಲ್ಲ ಮುಂದಕ್ಕೆ ಹಾಕ್ತಾ ಇದೆಯಲ್ಲ, ಯಾಕೆ? ಓ ಅದ, ಅಮ್ಮಮ್ಮ ಇನ್ನೇನು ಬಂದ್ಬಿಡ್ತು ಚಿಕ್ಕಮ್ಮ? ನೋಡು, ಈ ರೂಮ್ನೆಲ್ಲ ಹೇಗೆ ಇಟ್ಕೊಂಡಿದ್ಯಾ ಅಂತ, ಬಿಚ್ಚಾಕಿರೋ ಬಟ್ಟೆ ಎಲ್ಲ ಎಲ್ಲ ಬಿಸಾಕಿದ್ಯಾ? ಈಗ ನಿನ್ನ ಹೆಂಡತಿ ಬಂದಿದ್ದಾಳೆ, ಅವಳು ಇದ್ದಿದ್ರೆ ಇದನ್ನೆಲ್ಲ ನೋಡ್ಕೊತಾ ಇರೋಳು. ಆದರೆ ಅವಳಿಗಿನ್ನ ಈ ರೂಮ್ಗೆ ಎಂಟ್ರಿ ಸಿಕ್ಕಿಲ್ಲ, ಅವಳು ಹೋಗಿ ಶುಚಿ ರೂಮಲ್ಲಿ ಕೂತಿದ್ದಾಳೆ. ಇದೆಲ್ಲ ಹೀಗೆ ಇದ್ರೆ ಅಕ್ಕಂಗೆ ಇಷ್ಟ ಆಗುತ್ತಾ ಹೇಳು? ತನಗೋಸ್ಕರ ಇದೆಲ್ಲ ಮುಂದಕ್ಕೆ ಹೋಗಿದೆ ಅಂತ ಅಕ್ಕಂಗೆ ಗೊತ್ತಾದ್ರೆ ಇಷ್ಟು ಬೇಜಾರಾಗಲ್ಲ ಹೇಳು? ಅಮ್ಮಮ್ಮ ಮತ್ತಿನ್ನೇನು ಆಸೆ ಪಡ್ತಿರ್ಬೋದು? ಅವ್ರಿಗಿನ್ನೇನು ಆಸೆ ಇರುತ್ತೆ, ನೀವಿಬ್ರು ಸಂತೋಷವಾಗಿರ್ಬೇಕು ಅಷ್ಟೇ, ಅದೊಂದೇ ಆಸೆ ಇರುತ್ತೆ. ನಮಗೂ ಅಮ್ಮಮ್ಮ ಸಂತೋಷವಾಗಿ ಮನೆಗೆ ಬರೋದೇ ಆಸೆ ಚಿಕ್ಕಮ್ಮ. ಆಮೇಲೆ ಈ ಮನೆ, ಈ ಕೋಣೆ ನೀವು ಅನ್ಕೊಂಡಾಗ ಚೆನ್ನಾಗಿರುತ್ತೆ. ಅಲ್ಲಿ ತನಕ ನಾನೇ ನನ್ನ ಕೈಲಾದ ಮಟ್ಟಿಗೆ ಇದನ್ನ ಚೆನ್ನಾಗಿಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಆದಿ ಹೀಗೆಲ್ಲ ಅಲ್ಲ ನೋಡಿ, ನಾನು MD ಪೋಸ್ಟ್ ಅಲ್ಲಿ ಇದ್ದೀನಿ, ಆದಿದು ಆರ್ಡಿನರಿ ಕೆಲಸ. ಆದ್ರೂ ಒಂಚೂರು ಇನ್ಸೆಕ್ಯೂರಿಟಿ ಇಲ್ಲ ಅವ್ರಿಗೆ, ನೀನ್ ಆರಾಮಾಗಿ ಕೆರಿಯರ್ ಅಲ್ಲಿ ಮುಂದೆ ಬಾ ಅಂತ ಹೇಳಿದ್ದಾರೆ. ನಾನ್ ಚುಚ್ಕೊಡ್ತಿದ್ದೀನಿ ಅಂತೆಲ್ಲ ತಿಳ್ಕೊಬೇಡಿ. ಮತ್ತೆ ನಿಮ್ಗಿಂತ ಮೊದ್ಲು ಈ ಮನೆಗೆ ಬಂದಿದ್ದೀನಲ್ಲ, ನಿಮ್ಗಿಂತ ಮೊದ್ಲು ಮನೆಗೆ ಸೊಸೆ ಆಗಿರೋಳು. ಈ ಮನೆ ಗಂಡಸ್ರು ಹೇಗೆ ಅಂತ ನನಗ್ ಗೊತ್ತು. ಈ ಮನೆ ಗಂಡಸ್ರು ಅಂತಲ್ಲ, ಎಲ್ಲಾ ಮನೆ ಗಂಡಸ್ರು ಹಾಗೆ. ಮದುವೆ ಆದ್ಮೇಲೆ ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಗಂಡ ಆದವ್ರಿಗೆ ಇನ್ಸೆಕ್ಯೂರಿಟಿ. ನಾನು ಮೊದ್ಲೇ ಹೇಳ್ದಾಗೆ ಎಲ್ರು ಹಾಗೆ ಅಂತಲ್ಲ, ಆದ್ರೂ ನೀವು ಜಗಳ ಮಾಡ್ಲಿ ಅಂತ ಹೇಳ್ತಿಲ್ಲ, ಆದ್ರೂ ಹರ್ಷ ಜೊತೆ ಬೇಕಿದ್ರೆ ಡಿಸ್ಕಸ್ ಮಾಡಿ. ಆಫೀಸಲ್ಲಿ ಬರೀ ಅಪ್ರೆಂಟಿಸ್ ಆಗಿರೋದಕ್ಕೆ ಇಷ್ಟೊಂದು ಇನ್ಸೆಕ್ಯೂರಿಟಿ ಒಳ್ಳೇದಲ್ವಲ್ಲ. ಇನ್ನು ನಂತರ MD ಆಗ್ಬಿಟ್ರೆ ಎಷ್ಟು ಬೇಜಾರು ಮಾಡ್ಕೋತಾರ ಏನೋ. ನೀವು ಪಾಪ ಏನ್ ಅನ್ಕೊಂಡ್ ತಿಳಿಸಿದ್ರೋ ಏನೋ, ಮದುವೆ ಆದ್ಮೇಲೆ ಅಯ್ಯೋ ನೀನ್ ಹೀಗೆ ಅಂತ ಗೊತ್ತಿರ್ಲಿಲ್ಲ ಅಂತ ಅನ್ಸ್ಬಾರ್ದು ನೋಡಿ. ಜಗಳ ಶುರುವಾಗೋದೇ ಅಲ್ಲಿಂದ ಅಲ್ವಾ? ಏನೋ ಹೇಳಲೇ ಇಲ್ಲ ನೀವು, ಹಾಗೆ ಅನಿಸ್ತಿಲ್ವಾ ನಿಮ್ಗೆ? ಹೇಳ್ರಿ. ನಾನ್ ಮೇಡಮ್, ಮಾಲಾ ಕಾಲೇಜ್ ಪ್ರಿನ್ಸಿಪಾಲ್. ಗೊತ್ತಾಯ್ತು, ಹೇಳ್ರಿ.
ಅದು ಮೇಡಮ್, ಕಾಲೇಜ್ ಹತ್ರ ಸಿಗರೇಟ್ ಶಾಪ್ ಬಗ್ಗೆ ಒಂದು ಎಲಿಗೇಷನ್ ಆಗಿದೆ. ಒಂದ್ ಸಂಸಾರನ ಇನ್ನೊಂದ್ ಸಂಸಾರ ಹೋಲಿಸ್ಕೊಂಡು ನಮ್ದು ಯಾಕೆ ಹೀಗಿಲ್ಲ ಅಂತ ಅನ್ಕೊಂಡ್ರೆ ನಮಗಿಂತ ದೊಡ್ಡರು ಇನ್ನೊಬ್ರಿಲ್ಲ. ಕೆಲವೊಂದ್ ಕಡೆ ಪ್ರೀತಿ ಮುಖ್ಯ, ಕೆಲವೊಂದ್ ಕಡೆ ಸಂಬಂಧ ಮುಖ್ಯ, ಇನ್ನು ಕೆಲವೊಂದ್ ಕಡೆ ದುಡ್ಡು ಮುಖ್ಯ, ಕೆಲವೊಂದ್ ಕಡೆ ಉದ್ಯೋಗದಲ್ಲಿ ಮುಂದೆ ಬರೋದು ಮುಖ್ಯ. ಯಾರಿಗೆ ಯಾವ್ದು ಮುಖ್ಯನೋ ಅದನ್ನ ಆರಿಸ್ಕೊಳ್ಳಿ, ನನಗೆ ಯಾವ್ದು ಮುಖ್ಯನೋ ಅದನ್ನ ನಾನು ಆರಿಸ್ಕೊಂಡಿದ್ದೀನಿ. ಬೇರೆಯವ್ರ ಬಗ್ಗೆ ನನಗೇನು ತಕರಾರಿಲ್ಲ, ಹೊಟ್ಟೆ ಕಿಚ್ಚು ಇಲ್ಲ. ಅಷ್ಟಕ್ಕೂ ಹರ್ಷ ಅವ್ರ ದೊಡ್ಡ CEO ಅನ್ನೋ ಕಾರಣಕ್ಕಾಗ್ಲಿ, ಅವ್ರ ಹೆಂಡತಿ ಆದ್ರೆ ಕಚೇರಿಲಿ ನನ್ನ ದಾರಿ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕಾಗ್ಲಿ ನಾನು ಅವ್ರನ್ನ ಮದುವೆ ಆಗ್ಲಿಲ್ವಲ್ಲ. ನಾವು ಪ್ರೀತಿಸಿದ್ವಿ, ಮದ್ವೆ ಆದ್ವಿ, ಕತೆ ಇರೋದು ಇಷ್ಟೆ. ಬೇಡದಿರೋದೆಲ್ಲ ಯೋಚನೆ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳ್ಳೋದು ಯಾಕೆ? ಹಂಡ್ರೆಡ್ ಇಯರ್ಸ್ ಸೆಲೆಬ್ರೇಟ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಂದಿರೋ ಹಾಗಿದ್ದೀರಿ. ಹರ್ಷಿನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಅಮ್ಮಮ್ಮ ಹುಷಾರಿಲ್ಲದೆ ಇರುವಾಗ ಇದೆಲ್ಲ ಬೇಡ ಅಂತ ಅವ್ನಿಗೆ ಅನಿಸಿರ್ಬೇಕು. ಅದು ತಪ್ಪು ಅಂತನೂ ಅಲ್ಲ, ಆದ್ರೆ ಅಕ್ಕಂಗೆ ಹುಷಾರಿಲ್ಲ ಅಂತ ನಾವ್ ಯಾರಾದ್ರೂ ಊಟ ತಿಂಡಿ ಸ್ನಾನ ಎಲ್ಲ ಬಿಟ್ಟಿದೀವ? ಮದ್ವೆ ಆದ್ಮೇಲೆ ಸಂಸಾರ ಮಾಡೋದು ಹಾಗೇನೆ. ಆ ಶಾಸ್ತ್ರನೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೂ ಅದಾಗ್ದೇನೆ ದೂರ ಇರೋದು ಒಳ್ಳೇದಲ್ಲ. ನಾನು ಹೇಳಿದ್ದೀನಿ ಅವನಿಗೆ, ನೀನು ಒಂದ್ಸಲ ಹೇಳು, ಹೇಗೆ ಹೇಳಬೇಕು ಅಂತ ನಿಂಗೆ ಗೊತ್ತಿರುತ್ತೆ. ಹಾಗೆ ಅವನು ಊಟ ಮಾಡದೆ ಕೂತಿದ್ದಾನೆ, ಅದು ಯಾಕೆ ಅಂತ ಸ್ವಲ್ಪ ವಿಚಾರಿಸ್ಕೋ. ಈ ಕೆಲಸ, ಹೊರಗಡೆ ಹೋಗಿ ದುಡಿಯೋದು, ಇದೆಲ್ಲ ಇತ್ತೀಚೆಗೆ ನಾವು ಮಾಡ್ಕೊಂಡಿರೋ ಬದಲಾವಣೆ. ಗಂಡ, ಹೆಂಡತಿ, ಮನೆ, ಮಕ್ಕಳು, ಕೊನೆಯವರೆಗೂ ಇದೇ ತಾನೇ ನಮ್ಮನ್ನು ಸಂತೋಷವಾಗಿಡೋದು. ಪ್ಲೀಸ್, ತುಂಬಾ ಬ್ಯುಸಿ ಇದ್ದೀನಿ, ಆಮೇಲೆ ಬನ್ನಿ. ಚಿಕ್ಕಮ್ಮ ಬೇಡ, ಆಗ್ಲೂ ಹೇಳಿದ್ನಲ್ಲ. ಏನ್ ಚಿಕ್ಕಮ್ಮ, ನಿಮ್ ಕೈ ಒಂಥರ ಇದೆಯಲ್ಲ. ಅರ್ಧಂಬರ್ಧ ಪಾಠ ಮಾಡಿ ಹೋಗ್ಬಿಟ್ರೆ ಸ್ಟೂಡೆಂಟ್ಸ್ ಕತೆ ಏನು? ಯಾಕಪ್ಪ, ಕ್ಲಾಸಲ್ಲಿ ಕಲಿಸುವಾಗ ನೋಟ್ಸ್ ತಗೊಂಡಿಲ್ವಾ? ನಿದ್ದೆ ಮಾಡ್ತಿದ್ಯಾ? ಏನು ಮದುವೆ ಆಗಿಲ್ಲ, ಅದೆಲ್ಲ ಕೇಳ್ಬೇಡ. ಇದು ನೋಟ್ಸ್ ತಗೊಳ್ಳೋ ಲೆಕ್ಚರ್ ಕ್ಲಾಸ್ ಅಲ್ಲ. ನಿಮ್ ಲೆಕ್ಚರ್ ಸರಿ ಇಲ್ಲ ಕಣೆ, ಸರಿಯಾಗಿ ಕ್ಲಾಸ್ ತಗೊಳಲ್ಲ, ಕ್ಲಾಸ್ ತಗೊಂಡ್ರು ಸರಿಯಾಗಿ ಪಾಠ ಮಾಡಲ್ಲ. ಡೌಟ್ ಕೇಳೋಣ ಅಂದ್ರೆ ಇವಾಗ ಬರ ಕಾಲೇಜ್ ಹೊರಟೋಗ್ಬಿಟ್ರು. ಸ್ಟೂಡೆಂಟ್ಸ್ ತುಂಬಾ ಒದ್ದಾಡ್ತಿದ್ದಾರೆ ಅನ್ಸುತ್ತೆ. ಮದುವೆ ಆಗಿದ್ದೀನಿ ಕಣೆ, ಆದ್ರೂ ಕೈ ಸಿಗ್ತಾ ಇಲ್ಲ. ಹರ್ಷಣ, ನಿನ್ ಹತ್ರ ಏನೋ ಕೇಳ್ಬೇಕು, ಅಕ್ಕಿಗೇನಾದ್ರೂ ಕೆಲಸ ಮಾಡ್ಬೇಡಿ ಅಂತ ಹೇಳಿದ್ಯಾ? ಆಗಲ್ಲ ಕಣೆ, ಅಟ್ಲೀಸ್ಟ್ ನನ್ಗೋಸ್ಕರನಾದ್ರೂ ಈ ಟೆಕ್ಸ್ಟ್ ಬುಕ್ ಫೈಲಿಂದ ಆಚೆ ಬಂದು ಫ್ರೀ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಏನ್ ಭೂವಿ ಮೇಡಮ್, ಹೇಗಿದೆ ನಿಮ್ದು ಮ್ಯಾರಿಡ್ ಲೈಫು? ಚೆನ್ನಾಗಿದೆ. ಚೆನ್ನಾಗೇ ಇರುತ್ತೆ ಬಿಡಿ, ಎಷ್ಟೇ ಆದ್ರೂ ಲವ್ ಮ್ಯಾರೇಜ್ ಅಲ್ವಾ? ಅಂತೂ ಇಂತೂ ಮದ್ವೆ ಆಯ್ತು, ಇನ್ನೇನು ಕಾಲೇಜ್ ಬಿಟ್ಬಿಡ್ತೀರಾ? ಏ ಇಲ್ಲ, ಇದು ನಾನು ಇಷ್ಟಪಟ್ಟು ಮಾಡ್ತಿರೋ ಕೆಲಸ, ಇದನ್ನ ಹೇಗ್ ಬಿಡ್ಲಿ? ಮತ್ತೆ ನೀವು ರೆಸಿಗ್ನೇಷನ್ ಲೆಟರ್ ತಂದಿದ್ದೀರಾ ಅಂತ ಸುದ್ದಿ ಆಗ್ತಿದೆ. ಅದು ಹುಡುಗರಿಗೆ ಯಾವ್ದೋ ಬೇರೆ ಪೇಪರ್ ಸಿಕ್ಕಿತ್ತು, ಅದಕ್ಕೆ ಅವ್ರು ಹಾಗೆ ಅನ್ಕೊಂಡಿದ್ದಾರೆ. ಓ ಹೌದಾ, ಆದ್ರೂ
ನೀವು ತುಂಬಾ ದಿನ ಈ ಕೆಲಸದಲ್ಲಿ ಕಂಟಿನ್ಯೂ ಆಗಲ್ಲ ಅನ್ಸುತ್ತೆ, ಬೇಗ ಬಿಟ್ಬಿಡ್ತೀರಾ? ನಿಮ್ಗೆ ಯಾಕೆ ನಾನು ಕೆಲಸ ಬಿಡ್ತೀನಿ ಅಂತ ಅನಿಸ್ತಿದೆ?